ಸೆಪ್ಟೆಂಬರ್ ಇಪ್ಪತ್ತೆಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಘರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಒಂದು ಪೇತ್ರ ಐದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ವಚನಗಳು ಸೈತಾನನು ನಮ್ಮನ್ನು ವಿರೋಧಿಸುತ್ತಾನೆಂಬುವ ಯೋಚನೆ ಹಾಗೂ ನಾವು ಬರೀ ರಕ್ತ ಮಾಂಸದಿಂದ ಕೂಡಿರುವ ಶರೀರದ ಮೇಲೆ ಹೋರಾಡುವವರಲ್ಲದೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ಹೋರಾಡುತ್ತಿದ್ದೇವೆಂಬುದನ್ನು ನೆನಪಿಸಿಕೊಂಡರೆ ಅದು ನಮ್ಮಲ್ಲಿ ಭಯವನ್ನು ಹುಟ್ಟಿಸುತ್ತದೆ ಆದರೆ ನಾವು ಇದನ್ನು ಅಸಾಧ್ಯವೆಂದೆಣಿಸದೆ ನಮಗೆ ಸಾಧ್ಯವೆಂಬುದಾಗಿ ತಿಳಿಯಬೇಕಾದರೆ ನಮ್ಮ ಕಣ್ಣಿಗೆ ಕಾಣದ ಇತರೆ ಶಕ್ತಿಗಳು ನಮ್ಮ ಸಹಾಯಕ್ಕೆ ಬಂದು ನಮಗೆ ಸಹಾಯ ಮಾಡುವಾಗ ನಾವು ಎದುರಿಸಲು ಸಾಧ್ಯವಾಗುತ್ತದೆ ಈ ರೀತಿ ನಾವು ಸಾಧಿಸುತ್ತೇವೆ ಎಂಬ ನಿರ್ಣಯವನ್ನು ಕೈಗೊಂಡು ಕರ್ತನ ಕಾರ್ಯದಲ್ಲಿಯೂ ಆತನ ಚಿತ್ತವನ್ನು ನೆರವೇರಿಸುವ ನಿಲುವನ್ನು ತೆಗೆದುಕೊಳ್ಳುವ ಕ್ಷಣದಿಂದ ನಾವು ಕರ್ತನಲ್ಲಿ ಬಲಶಾಲಿಗಳಾಗುತ್ತೇವೆ ನಮಗೆ ಸಹಾಯಕನಾಗಿ ನಿಲ್ಲುವವನು ಎಲ್ಲರಿಗಿಂತ ಅತಿ ಮಹಾಬಲಿಷ್ಠನು ನಾವು ಸಾಧಿಸುತ್ತೇವೆ ಎಂಬ ನಿರ್ಣಯವನ್ನು ನಿರಾಕರಿಸುವುದಾದರೆ ಶೋಧನೆಯು ಹೆಚ್ಚಾಗುತ್ತದೆ